ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSLC ಪರೀಕ್ಷೆ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ಥರ ಹೆಚ್ಚೆಚ್ಚು ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ಶುರು ಮಾಡೋಣ. ಇಲ್ಲಿ SSLC ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿ ಕೂಡ ಕಾಯ್ತಾ ಇದ್ದೀರಾ. ಮೊದಲು ನೋಡ್ತು SSLC ಪರೀಕ್ಷೆ ಯಾವಾಗ ನಡೀತದೆ, SSLC ಪರೀಕ್ಷೆ ಯಾವಾಗ ನಡೀತದೆ ಅಂತೇಳಿ ಶಿಕ್ಷಣ ಇಲಾಖೆ ಮತ್ತು SSLC ಡಿಪಾರ್ಟ್ಮೆಂಟ್ ಅವರು SSLC ಅವರು ಕೂಡ ತಿಳಿಸಿದ್ದಾರೆ. ಅಂದರೆ ಪ್ರತಿ ವರ್ಷ ನಿಮಗೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಿಮಗೆ ಪರೀಕ್ಷೆ ನಡೀತಿತ್ತು. ಮಾರ್ಚ್ ಏಪ್ರಿಲ್ ಎಂಡ್ ಒಳಗೆ ನಿಮಗೆ ಪರೀಕ್ಷೆ ಮುಗಿತಾ ಇತ್ತು. ಬಟ್ ಈ ಬಾರಿ ಏನಾಗಿದೆ ಅಂದರೆ ಒಂದು ಸಿಲೆಬಸ್ ಇನ್ನೂ ಕೂಡ ಆಗಿಲ್ಲ, ಇನ್ನೂ ಕೂಡ ಸಿಲೆಬಸ್ ಆಗಬೇಕಾಗಿರುತ್ತೆ. ಇನ್ನೂ ಕೂಡ ಸ್ಕೂಲು ಮತ್ತು ಸ್ಕೂಲ್ಗಳು ಕೂಡ ಲೇಟಾಗಿ ಶುರುವಾಗಿದ್ದಾವೆ. SSLC ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕೂಡ ಭಾರಿ ಲೇಟಾಗಿ ಶುರುವಾಗಿದೆ ಈ ವರ್ಷ ಕೋವಿಡ್ ಇರೋ ಕಾರಣ. ಈ ಎರಡು ಕಾರಣಗಳಿಂದ ನಿಮಗೆ SSLC ಎಕ್ಸಾಮನ್ನು ನಿಮಗೆ ಮೇ ಅಥವಾ ಜೂನ್ ಅಂದರೆ ಮುಂದಿನ ವರ್ಷ 2022 ಮೇ ಅಥವಾ ಜೂನಲ್ಲಿ ನಿಮಗೆ ಪರೀಕ್ಷೆ ನಡೆಸಬೇಕು ಅಂತೇಳಿ ಶಿಕ್ಷಣ ಇಲಾಖೆಯ ತೀರ್ಮಾನ ಮಾಡಿದೆ ಅಂತೇಳಿ ಈಗ ಸದ್ಯದಿಂದ ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಇನ್ನೂ ಸಿಲೆಬಸ್ ಆಗಿಲ್ಲ, ಇನ್ನೂ ಕೂಡ ಶೈಕ್ಷಣಿಕ ವರ್ಷ ಅಂದರೆ ಕ್ಲಾಸಸ್ಗಳು ಲೇಟಾಗಿ ಸ್ಟಾರ್ಟ್ ಆಗಿದ್ದಾವೆ. ಇನ್ನೂ ಕೂಡ ಸಾಕಷ್ಟು ಸಿಲೆಬಸ್ ಕೂಡ ಬಾಕಿ ಇದ್ದಾವೆ, ಸಿಲೆಬಸ್ ಕೂಡ ಆಗಬೇಕಾಗಿದೆ. ಈ ಕಾರಣದಿಂದ ಬಂದ್ಬಿಟ್ಟು SSLC ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಅಂದರೆ ನಿಮಗೆ ಮೇ ಅಥವಾ ಜೂನ್ನಲ್ಲಿ 2022 ಮೇ ಅಥವಾ ಜೂನ್ನಲ್ಲಿ ನಿಮಗೆ SSLC ಶೈಕ್ಷಣಿಕ ಪರೀಕ್ಷೆಯನ್ನು ಮಾಡೋಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಅಂತೇಳಿ ಶಿಕ್ಷಣ ಇಲಾಖೆಯಿಂದ ಈಗ ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ಥರ ಹೆಚ್ಚು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಸಿಗೋಣ ಮುಂದಿನ ವೀಡಿಯೋದಲ್ಲಿ.